ಇದೇ ವಕ್ಫ್ ಅಂತ ಹೇಳ್ತಾ ಇದಾರಲ್ರಿ, ಮತ್ತೆ ಇವ್ರ ಕಾಲಕ್ಕೆ ಯಾಕೆ 2000 ನೋಟಿಸ್ ಕೊಟ್ರು? ಇವ್ರ ಕಾಲಕ್ಕೆ ಯಾಕೆ 330 ಕೋಟಿ ರೂಪಾಯಿ ಕೊಟ್ಟು GIS ಮ್ಯಾಪಿಂಗ್ ಮಾಡಿಸಿದ್ರು? ಇವ್ರ ಕಾಲಕ್ಕೆ ವಕ್ಫ್ ಏನ್ ಬೀಗ ಹಾಕಿತ್ತ? ಇವ್ರ ಕಾಲಕ್ಕೆ ಯಾಕೆ ಬಸವರಾಜ ಬೊಮ್ಮಾಯರ್ ಹೋಗ್ಬಿಟ್ಟು ಈ ಆಸ್ತಿ ಅಲ್ಲನ ಆಸ್ತಿ ಇದೆ ಇದನ್ನ ನೀವು ಏನಾದ್ರೂ ಬಿಟ್ಕೊಟ್ರೆ ಅದಕ್ಕಿಂತ ದೊಡ್ಡ ಪಾಪ ಯಾವ್ದು ಇಲ್ಲ ಅಂತ ಹೇಳಿದ್ ಯಾಕೆ? ನಿಮ್ಮ ಅನ್ವರ್ ಮಾನ್ಪಡಿ ಅಲ್ಲ, ಅವ್ರೇನ್ ಹೇಳಿಕೆ ಕೊಡಿ? ಅವ್ರ BJP ಅಲ್ಲ, ಅವರಂತೂ ಕಾಂಗ್ರೆಸ್ ಅಲ್ಲ. ಅವ್ರೇನ್ ಹೇಳಿದಾರೆ, ಯಡಿಯೂರಪ್ಪ ಮತ್ತೆ ಅವ್ರ ಮಕ್ಕಳು, ಯಾರು ಯಡಿಯೂರಪ್ಪ ಅವರು ಮತ್ತೆ ಅವ್ರ ಮಕ್ಕಳು ಕಾಂಗ್ರೆಸ್ ಇಂದ ದುಡ್ಡು ತಗೊಂಡು ಇದನ್ನ ಮುಚ್ಚಾಕಿದ್ದಾರೆ ಅಂತ ಹೇಳಿ ಫಸ್ಟ್ ಅದ್ರದ್ದು ಉತ್ತರ ಕೂಡ ಕೇಳಿ. ಯಾಕಂದ್ರೆ ನನಗೊತ್ತಿರೋ ನಾವಂತೂ ಏನು ಮಾಡಿಲ್ಲ, ಅವರಿಗೆ ನಮಗೆ ಅವ್ರಿಗೆ ಸಂಬಂಧನೇ ಇಲ್ಲ. ಆದ್ರೆ ಯಡಿಯೂರಪ್ಪ ಅವರು ಮತ್ತೆ ಅವ್ರ ಮಕ್ಕಳು ವಕ್ಫ್ ವಿಚಾರದಲ್ಲಿ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಮಾನ್ಪಡಿಯವರು, ಅದ್ರ ಬಗ್ಗೆ ಏನಂತಾರೆ? ಲೆಟ್ ದಮ್ ಕ್ಲಾರಿಫೈ ದಟ್ ಫಸ್ಟ್, ಅದಾದ್ಮೇಲೆ ಬೀದಿಗಿಳಿಲಿ, ಅದಾದ್ಮೇಲೆ ಹೋರಾಟ ಮಾಡಲಿ. ಫಸ್ಟ್ ಅವ್ರು ಮಾಡಿದಂತ ಸ್ಟೇಟ್ಮೆಂಟ್ಗಳು, ಅವರ ನಡವಳಿಕೆ ಏನಿತ್ತು ಸರ್ಕಾರಗಳಿದ್ದಾಗ, ಅದು ನಮಗೆ ಕಾಂಗ್ರೆಸ್ಸಿಗೆ ಸ್ಪಷ್ಟೀಕರಣ ಕೊಡೋದು ಬೇಕಾಗಿಲ್ಲ, ಕರ್ನಾಟಕದ ಜನತೆಗೆ ಸ್ಪಷ್ಟೀಕರಣ ಕೊಡಬೇಕು.